ಡಾಲಿ ಅವರು ಅವರನ್ನು ಕಾಕಿಯಲ್ಲಿ ನೋಡಿದೆ ಎಷ್ಟು ಖುಷಿ ಕೊಡುತ್ತೆ ಅಂತ. ಅವ್ರು ಯಾವುದೇ ಪಾತ್ರ ಬಂದರೂ ಪರಕಾಯ ಪ್ರವೇಶ ಮಾಡೇ ಮಾಡ್ತಾರೆ. ನಿಮಗೆ ಕಾಣಿಸ್ತಾರೆ ಪಾತ್ರ ಅಂತ ಬಂದಾಗ ಅಥವಾ ಕತೆ ಅಂತ ಬಂದಾಗ ಡಾಲಿಯಲ್ಲಿ ನೋಡೋ ವಿಷಯ ಆಗಲಿ, ಅಂದರೆ ಯಾವುದೇ ರೀತಿ ಆಯ್ಕೆ ಮಾಡ್ಕೋತಾರೆ ಕತೆ, ಜೊತೆಗೆ ಪಾತ್ರಕ್ಕೆ ಜೀವ ತುಂಬೋದಿಲ್ಲಿ ಹೇಗೆ ಕಾಣಿಸ್ತಾರೆ ಆನ್ ದಿ ಸೆಟ್ ಹೇಗಿರ್ತಾರೆ ಅಂತ? ಆನ್ ದ ಸೆಟ್ ತುಂಬ ಸಿಂಪಲಾಗಿಡ್ತಾರೆ. ಐ ಮೀನ್ ಸಖತ್ ಕೂಲ್ ಮೈಂಡೆಡು. ಅವ್ರ ಪಾಡ್ಗವ್ರು ಕೂತಿಡ್ತಾರೆ, ಮಾತಾಡ್ತಾ ಇರ್ತಾರೆ. ಸಡನ್ನಾಗಿ ಆ ಸೀನ್ ಬಂದಿದ ತಕ್ಷಣ ಏನು ನಟ ರಾಕ್ಷಸ ಅಂತಾರೆ, ಅದು ಸುಳ್ಳಲ್ಲ, ಖಂಡಿತವಾಗ್ಲೂ ರಾಕ್ಷಸನೇ ನಮ್ದು. ಖುಷಿಯಾಗುತ್ತೆ ಆ್ಯಕ್ಚುಲಿ. ನಾನು ದನುದ ಬೆಳವಣಿಗೆ ನೋಡಿ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ, ಯಾಕಂದರೆ ನಾವೆಲ್ಲ ಆಲ್ಮೋಸ್ಟ್ ಸೇಮ್ ಟೈಮಲ್ಲೇ ಬಂದ್ರಿ ಇಂಡಸ್ಟ್ರಿಗೆ. ದನುವಲ್ಲಿ ನಾನು ನೋಡಿದ್ದು, ಐ ಮೀನ್ ಆ ಒಂದು 30 ಡೇಸ್ ಶೂಟಿಂಗ್ ಏನು ಮಾಡಿದ್ರಿ, ನಾನು ಬೆಳೆಯೋದಲ್ದಿರ ನನ್ನ ಜೊತೆಲಿರೋರು ಬೆಳಿಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಅದೆಲ್ರಿಗೂ ಬರೋಲ್ಲ. ದಟ್ಸ್ ಅ ಬ್ಯೂಟಿ ಅಬೌಟ್ ದನು, ದಟ್ಸ್ ವಾಟ್ ಐ ಲೈಕ್ ಅಬೌಟ್ ದನು. ಆ ಒಂದಿದೆ, ಯಾಕಂದರೆ ನೋಡೋರೆಲ್ಲ ಕಷ್ಟಗಳು, ಅವ್ರ ಸಿನಿಮಾಲಿ ಗ್ರಾಫ್ಸು, ಸೊ ಯು ಹ್ಯಾ ಸೀನ್ ಎವ್ರಿಥಿಂಗ್. ಸೊ ಇವಾಗ ನಾನು ವಾಪಸ್ ಏನನ್ನ ಕೊಡಬೇಕು, ನನಗೆ ಈ ಇಂಡಸ್ಟ್ರಿ ಏನೋ ಕೊಟ್ಟಿದೆ, ಇಂಡಸ್ಟ್ರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ಪ್ರತಾಪ್ ನಾರಾಯಣ್ ಅವರು ಬಂದಾಗ ಅದ್ಭುತ ನಟರು, ಮೊದಲ ಸಿನಿಮಾದಿಂದಲೇ ಡೆಡ್ಲು ಟು ಇಂದ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಾಯಕನಾಗಿ ಬಂದಾಗ ಎಲ್ಲ ಇಷ್ಟಪಡ್ತಾರೆ. ಅದಾದಮೇಲೆ ಕೆಲವರು ಕರೆದು ಅಥವಾ ಈ ಪಾತ್ರ ಮಾಡಬೇಕು ಅಂತ ಹುಡ್ಕೊಂಡು ಬರ್ತಾರಲ್ಲ, ಈಗ ಕೆ ಆರ್ ಜಿ ಬಂದಿದೆ ಅಥವಾ ವಿಜಯ್ ಅವರು ನಿಮಗೆ ಅಂತ ಪಾತ್ರ ಬರೆದು ಈ ಥರದ್ದು ಒಂದು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಥರದ್ದು ಎಷ್ಟು ಅವಶ್ಯಕತೆ ಇದೆ ಅಂದರೆ, ಒಳ್ಳೆ ನಟರು ಅನ್ನೋ ಟೈಟ್ಲ್ ಬೇರೆ, ನಟನಾಗ ಗೆದ್ದೇಗಿರ್ತೀರಿ, ಜನ ಮಾತಾಡೋ ಥರ ಇರ್ತದೆ, ಬಟ್ ಅವಕಾಶಗಳಿದೆಯಲ್ಲ, ಎಷ್ಟು ಮುಖ್ಯ ಅನಿಸುತ್ತೆ? ಸಿ ಕೆಲವೊಂದು ಲಕ್ಕೂ ತುಂಬಾ ಮ್ಯಾಟ್ರ್ ಆಗುತ್ತೆ. ಸಿ ಅಗೇನ್ ಕೆ ಆರ್ ಜಿಸ್ ಬ್ಯಾನರಲ್ಲಿ ಮಾಡ್ತಿರೋದು ನನ್ನ ಲಕ್ ಅಂತಲೂ ಹೇಳ್ಬೋದು. ಆ್ಯಂಡ್ ಲಕ್ ಜೊತೆ ಟೈಮಿಂಗು ಇಂಪಾರ್ಟೆಂಟ್. ಸೊ ರೈಟ್ ಟೈಮ್ ಅಟ್ ರೈಟ್ ಪ್ಲೇಸ್ ಅಂತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ಇಟ್ ಹ್ಯಾಪೆಂಡ್. ಬಹುಶಃ ಗೊತ್ತಿಲ್ಲ, ನಾನು ಅವತ್ತು ಮ್ಯಾಚ್ ಅಲ್ಲಿ ನಮ್ಮದು ಕೆ ಆರ್ ಜಿ ಟೀಮ್ಗೆ ನಾನು ಆಡಿರಲಿಲ್ಲ ಅಂದರೆ ಅವ್ರು ಅಪ್ರೋಚ್ ಗೊತ್ತಿಲ್ಲ, ಯು ನೆವರ್ ನೋ. ಸೊ ಐ ವಾಸ್ ಇನ್ ರೈಟ್ ಟೈಮ್ ಅಟ್ ರೈಟ್ ಪ್ಲೇಸ್. ಆ್ಯಂಡ್ ನಾನೊಂಥರ ಅದೃಷ್ಟನೂ ಇದೆ ನನಗೆ ಅಂತ ಐ ಫೀಲ್, ಲೈಕ್ ಯು ನೋ ಡೂಯಿಂಗ್ ಮೂವಿ ವಿತ್ ಸಚ್ ಬಿಗ್ ಆರ್ಟಿಸ್ಟ್, ಒಳ್ಳೆ ಎಲ್ಲರು ಒಬ್ರಿಗಿಂತ ಒಬ್ಬರು ರಾಕ್ಷಸರು. ಸೊ ಚಾಲೆಂಜಿಂಗ್ ಇದ್ದೇ ಇರುತ್ತೆ, ಒಂದು ನೀನಾ ನಾನಾ ನೀನಾ ನಾನು ಅದು ಇರಬೇಕು ಆ್ಯಕ್ಚುಲಿ, ಆವಾಗಲೇ ಆ ಸೀನಲ್ಲಿ ಕಾಣಿಸೋದು. ಸೊ ಅದೊಂದು ತುಂಬಾ ಖುಷಿ ಕೊಡುವಂಥ ಒಂದು ವಿಷಯ. ಸೊ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಬಂದ್ಬಿಟ್ಟು ನನಗೆ ಒಂದು 15 ವರ್ಷದ ಪರಿಚಯ. ಆ್ಯಕ್ಚುಲಿ ಇದೊಂದು ಸ್ಟೋರಿ ಹೇಳಲೇಬೇಕು. ಅವಿನಾಶ್ ಸರ್ ನನಗೊಂದು ಸರಿ ಫೋನ್ ಮಾಡ್ತಾರೆ, ಪ್ರತಾಪ್ ಯಾಕೆ ನೀವುಗಳು ಸಿನಿಮಾಗಳು ಮಾಡ್ತಿಲ್ಲ, ನೀವು ಏನಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಅಂತ ಅಂತಾರೆ. ನಾನು ಅವಾಗ ಹೇಳ್ತೀನಿ, ಸರ್ ಬಿಡಿ ಸರ್, ನೆಕ್ಸ್ಟ್ ಇಬ್ಬರು ಒಟ್ಟಿಗೆ ಮಾಡೋಣ ಅಂತ. ಅದು ಹೇಳಿ 2ನೇ ವಾರಕ್ಕೆ ನನಗೆ ಈ ಸಿನಿಮಾ ಸೈನ್ ಮಾಡ್ತೀನಿ. ಸಿ ಯಾವಾಗಲೂ ಏನಂದರೆ ನಾವು ಲೈಫಲ್ಲಿ ಪಾಸಿಟಿವ್ ಆಗಿರಬೇಕು, ಒಂದು ಒಳ್ಳೆಯದೇ ಯೋಚನೆ ಮಾಡಬೇಕು, ಒಳ್ಳೆ ಥಾಟ್ಸ್. ಇವಾಗ ಅವ್ರು ಹೇಳಿದ ಇಂಟೆನ್ಷನ್ನು ಅವ್ರು ಮನಸಾರೆ ಹೇಳಿದ್ರು. ಸೊ ಅದು ಎಲ್ಲೋ ಒಂದು ಕಡೆ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಾನು ಸರ್ ಬನ್ನಿ ಸರ್ ಒಟ್ಟಿಗೆ ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ. ಸಿ ಎಲ್ಲ ಕೂಡ ಬರುತ್ತೆ. ಸೊ ಯು ಹ್ಯಾವ್ ಟು ವೇಟ್ ಫಾರ್ ದ ರೈಟ್ ಟೈಮ್. ಈ ಥರ ಕತೆಗಳಿಗೆ ಯಾಕೆ ಅಷ್ಟೊಂದು ತುಡಿತಾ ಇರುತ್ತೆ ಅಂದರೆ, ನೀವು ಹೇಳಿದ್ರಿ ಅಂದರೆ ಅವಕಾಶಗಳು ಮತ್ತು ಹುಡ್ಕೋಬರೋದು, ಒಂದು ಅದೃಷ್ಟ ಲಕ್ ಎಲ್ಲ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ನೀವು ಆಯ್ಕೊಂಬಿಡೋ ಕತೆಗಳಿದೆಯಲ್ಲ, ಅದು ನಿಜ. ನಿಮ್ಮ 3 ಜನ ಇದ್ದಲ್ಲ, ನವೀನ್ ಅವರಾಗಲಿ, ಡಾಲಿ ಆಗಿರಲಿ ಅಥವಾ ನೀವಾಗಲಿ, ಕೆಲವೊಂದು ಪಾತ್ರ ನಿಮಗೆ ಅಂತಲೇ ಬರುತ್ತೆ, ಅದು ನೀವೇ ಮಾಡಿದ್ರೆ ಅದಕ್ಕೆ ಜೀವ ತುಂಬಾಗಿರುತ್ತೆ. ಆ ಥರ ಕತೆಗಳು ಯಾಕೆ ಅಷ್ಟೊಂದು ಇಷ್ಟ ಆಗುತ್ತೆ ನಿಮಗೆ ಅಂತ? ಸಿ ಆರ್ಟಿಸ್ಟ್ಗಳಿಗೆ ನಮ್ಗೆ ಏನು ಒಂದು ಆಸೆ ಅಂದರೆ, ಇವಾಗ ನಾನು ಬೆಂಕಿಪಟ್ಟಣ ಆದಮೇಲೆ 3 ವರ್ಷ ಸಿನಿಮಾನೇ ಮಾಡಿಲ್ಲ. ನನಗೊಂದು 4 ಸಿನಿಮಾ ಅಪ್ರೋಚ್ ಮಾಡಿದ್ರು, ಎಲ್ಲ ಬೆಂಕಿಪಟ್ಟಣ ಫಾರ್ಮ್ಯಾಟಲ್ಲೇ ಬಂತು. ನನ್ನ ಮೆಚುರಿಟಿ ಲೆವೆಲ್ಗೆ ಅವಾಗ ನಾನು ಏ ಇದು ಮಾಡಿದ್ರೆ ಇದಕ್ಕೆ ಬ್ರ್ಯಾಂಡಿಂಗ್ ಆಗಿಬಿಡ್ತೀನ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದೆ. ಬಟ್ ನೋ ಒನ್ ವಾಸ್ ದೇ ಟು ಗೈಡ್ ಮೀ. ಲೈಕ್ ನನಗೆ ಇಂಡಸ್ಟ್ರಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಅಪ್ಪ ಬಂದುಬಿಟ್ಟು ಕಂಡಕ್ಟರ್ ಆಗಿದ್ದು. ಸೊ ಫ್ರೆಂಡ್ ಸರ್ಕಲಲ್ಲಿ ನನಗೆ ಅಂತ ಇದ್ದಿದ್ದು ಚಿರು, ಕಿರಣ್, ಶ್ರೀನಿವಾಸ್ ಇವರೆಲ್ಲ ಫ್ರೆಂಡ್ಸು. ಬಟ್ ನಾನು ಕೇಳ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ, ಯಾಕಂದರೆ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಪರ್ಸ್ನಲ್ ಲೈಫ್, ಪ್ರತಿಯೊಂದು ನಾವು ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಆ ಮೂಮೆಂಟಲ್ಲಿ ಕೆಲವೊಂದು ರಾಂಗ್ ಡಿಸಿಷನ್ ಅಂದರೆ ತಪ್ಪಾಗತ್ತೆ. ನನ್ನ ಮೆಚುರಿಟಿ ಲೆವೆಲ್ ಹಂಗಿತ್ತು, ಬೆಂಕಿಪಟ್ಟಣ ಥರನೇ ಇನ್ನೂ 4 ಸಿನಿಮಾ ಮಾಡಿದ್ರೆ ಅದೇ ಬ್ರ್ಯಾಂಡ್ ಆಗಿಬಿಡ್ತೀನಿ ಅಂತ. ಸೊ 3 ವರ್ಷ ಬಂದಿದ್ದ ಅವಕಾಶನ ಬಿಟ್ಟೆ ನಾನು.